ನಮಸ್ಕಾರ ವೀಕ್ಷಕರೇ, ಇಂದಿನ ನ್ಯೂಸ್ಗೆ ಸ್ವಾಗತ. ನಾನು ಅಕ್ರಮ್ ಮೊಮಿನ್. ಜಗತ್ತಿಗೆ ಶಾಂತಿಯ ಸಂದೇಶ ಸಾರಿದ ಜೈನ ಧರ್ಮದ 24ನೇ ತೀರ್ಥಾಂಕರ ಭಗವಾನ್ ಶ್ರೀ ಮಹಾವೀರರ ಜಯಂತಿಯನ್ನು ಅದ್ದೂರಿ ಮೆರವಣಿಗೆಯೊಂದಿಗೆ ಬುಧವಾರ ಮಾನ್ವಿ ಪಟ್ಟಣದಲ್ಲಿ ಆಚರಿಸಲಾಯಿತು. ರಾಯಚೂರು ಜಿಲ್ಲೆ ಮಾನ್ವಿ ತಾಲೂಕಿನಲ್ಲಿ ಜೈನ ಧರ್ಮದ 24ನೇ ತೀರ್ಥಂಕರ ಭಗವಾನ್ ಶ್ರೀ ಮಹಾವೀರರ 2618ನೇ ಜಯಂತಿ ಅಂಗವಾಗಿ ಜೈನ ಸಮಾಜದವರು ಪಟ್ಟಣದ ಅಂಬೇಡ್ಕರ್ ವೃತ್ತದಿಂದ ಜೈನ ಮಂಟಪದವರೆಗೆ ಶ್ರೀ ಮಹಾವೀರ ಭಾವಚಿತ್ರದ ಭವ್ಯ ಮೆರವಣಿಗೆ ಅದ್ದೂರಿಯಾಗಿ ನಡೆಸಿದರು. ಈ ಸಂದರ್ಭದಲ್ಲಿ ತಹಸೀಲ್ದಾರ್ ಉದಯ್ ಕುಮಾರ್, ಎಆರ್ ವಸುಂಧರ್ ಪೂಜಾರಿ, ಸಿಬ್ಬಂದಿಗಳು ಮತ್ತು ಜೈನ ಸಮುದಾಯದ ಮುಖಂಡರಾದ ಗಣೇಶ್ ಬಾಲ್ ಜೈನ್, ಬಾಬುಲಾಲ್ ಜೈನ್, ಆನಂದ್ ಕುಮಾರ್ ಜೈನ್, ಉಚ್ಚಲ್ ಜೈನ್, ಮಹಾವೀರ್ ಜೈನ್, ಸಂತೋಷ್ ಜೈನ್, ಪ್ರವೀಣ್ ಕುಮಾರ್ ಜೈನ್, ಕಾಂತಿಲಾಲ್ ಜೈನ್, ವಿಶಾಲ್ ಜೈನ್, ಗೌತಮ್ ಜೈನ್ ಅನೇಕ ಮಹಿಳೆಯರು ಸೇರಿದಂತೆ ಅನೇಕರಿದ್ದರು. ಪೊಲೀಸರಿಂದ ಭರ್ಜರಿ ಬೇಟೆ, ದರಡಿಕೋರರ ಬೆನ್ನಟ್ಟಿದಾಗ ಕಾಯಿತು ಶಾಕಿಂಗ್ ನ್ಯೂಸ್. ಜೈಲಿನಲ್ಲಿದ್ದುಕೊಂಡೇ ಖತರ್ನಾಕ್ ಗ್ಯಾಂಗ್ ನಡೆಸುತ್ತಿದೆ ಟೈಗರ್ ಕೊಲೆ ಸುಲಿಗೆ. ದರೋಡೆ ಕಳ್ಳತನದಂತಹ ಪ್ರಕರಣಗಳಲ್ಲಿ ಭಾಗಿಯಾಗಿದ್ದ ಕುಖ್ಯಾತ ಟೈಗರ್ ಕಾಳಗಿ ಸಹಚರನ್ನು ಬಂಧಿಸಿ ಜೈಲಿಗಟ್ಟಲು ಪೊಲೀಸರು ಯಶಸ್ವಿಯಾಗಿದ್ದಾರೆ. ಈ ಕುರಿತು ಎಎಸ್ಪಿ ಅಕ್ಷಯ್ ಹಾಕೆ ಸೇಡಂ ಪೊಲೀಸ್ ಠಾಣೆಯಲ್ಲಿ ಸುದ್ದಿಗೋಷ್ಠಿ ನಡೆಸಿದ್ದು, ಆರೋಪಿತರೆಲ್ಲರೂ ಕೊಲೆ, ಸುಲಿಗೆ, ಕಿಡ್ನಾಪ್, ದರೋಡೆ ಪ್ರಕರಣಗಳಲ್ಲಿ ಭಾಗಿಯಾಗಿದ್ದರು. ಕಾಳಗಿ ನಿವಾಸಿ ಶೇರ್ ಅಲಿ ತಂದೆ ಲಸಿತಾಫ್, ಸಾತ್ಕೇರ್ ನಿವಾಸಿಗಳಾದ ಅಶೋಕ್ ರೇವಣಸಿದ್ದಪ್ಪ ಬೇಲೂರ್, ಮಾರ್ತಾಂಡ್ ಸಿದ್ದಣ್ಣ ಮಲ್ಘಾಣ್, ತೇಗಲ್ತಿಪ್ಪಿ ನಿವಾಸಿ ಅಣ್ಣಪ್ಪ ಹಾಗೂ ಮಾರುತಿ ಶಾಣಪ್ಪ ಹಾಬಾಳ್ ಎಂಬ 5 ಜನರನ್ನು ಪೊಲೀಸರು ದಾಳಿ ನಡೆಸಿ ಬಂಧಿಸಿರುವುದಾಗಿ ತಿಳಿಸಿದ್ದಾರೆ. ಬಂಧಿತರು ಚಿತ್ತಾಪುರ್ ತಾಲೂಕಿನ ಕಾಳಗಿ, ಮಂಗಲ್ಗಿ ಮತ್ತು ತೇಗಲ್ತಿಪ್ಪಿ ಗ್ರಾಮಗಳ ಪ್ರದೇಶಗಳನ್ನು ತಮ್ಮ ಕೇಂದ್ರವಾಗಿಟ್ಟುಕೊಂಡು ಕೊಲೆ, ಸುಲಿಗೆ, ದರೋಡೆ, ಕಿಡ್ನಾಪ್ನಂತಹ ಕೃತ್ಯಗಳನ್ನು ಎಸಗುತ್ತಿದ್ದರು. ಇವರೆಲ್ಲರೂ ಕುಖ್ಯಾತ ಬಸವರಾಜ್ ಟೈಗರ್ ಕಾಳಗಿ ಸಹಚರರಾಗಿದ್ದಾರೆ. ಟೈಗರ್ ಕಾಳಗಿ ಈತ ಕಲಬುರಗಿ ಸೆಂಟ್ರಲ್ ಜೈಲಿನಲ್ಲಿದ್ದು, ಜೈಲಿನಲ್ಲಿದ್ದುಕೊಂಡೇ ಸುಲಿಗೆ ನಡೆಸಲು ಮೊಬೈಲ್ ಮೂಲಕ ತನ್ನ ಸಹಚರರಿಗೆ ಪ್ರೋತ್ಸಾಹ ನೀಡುತ್ತಿದ್ದ. 2 ವರ್ಷದ ಹಿಂದೆ 7 ಲಕ್ಷ ಸುಲಿಗೆ ಮಾಡಿದ ಪ್ರಕರಣದ ಜೊತೆಗೆ ಕೊಲೆ, ದರೋಡೆ, ಕೊಲೆ ಯತ್ನ, ಕಿಡ್ನಾಪ್ನಂತಹ ಅಪರಾಧಗಳಲ್ಲಿ ಬಸವರಾಜ್ ಟೈಗರ್ ಕಾಳಗಿ ಶಾಮೀಲಾಗಿದ್ದಾನೆ ಎಂದು ಮಾಹಿತಿ ನೀಡಿದರು. ಜೈಲು ಸಿಬ್ಬಂದಿ ಕಣ್ಣು ತಪ್ಪಿಸಿ ಮೊಬೈಲ್ ಹೊಂದಿದ್ದ ಟೈಗರ್ ಕಾಳಗಿ ಜೈಲಿನ ಕೋಣೆಯ ಕಲ್ಲಿನ ಕೆಳಗೆ ಮೊಬೈಲ್ ಅವಿತಿಟ್ಟು ಬೇಕಾದ ಜನರಿಗೆ ಕರೆ ಮಾಡಿ ಹಣದ ಬೇಡಿಕೆ ಇಡುತ್ತಿದ್ದ. ನೀಡದಿದ್ದರೆ ಕೊಲೆ ಮಾಡುವ ಬೆದರಿಕೆ ಹೊಡುತ್ತಿದ್ದ. ಇವನ ಅಣತಿಯಂತೆ ಬಂಧಿತ ಸಹಚರರು ಮುಖಕ್ಕೆ ಬಟ್ಟೆ ಕಟ್ಟಿಕೊಂಡು ಅಪರಾಧ ಚಟುವಟಿಕೆಗಳಲ್ಲಿ ತೊಡಗುತ್ತಿದ್ದರು. ತೆಲಂಗಾಣದ ಜಹೀರಾಬಾದ್ ಕಡೆಯಿಂದ ಬೈಕ್ ಕದ್ದು ಬಳಸುತ್ತಿದ್ದರು. ಬಂಧಿತರಿಂದ 3 ಬೈಕ್, 10,000 ನಗದು, ದರೋಡೆ ಸುಲಿಗೆಗೆ ಬಳಸುತ್ತಿದ್ದ ಚೂರಿ, ಮೊಬೈಲ್ ವಶಪಡಿಸಿಕೊಳ್ಳಲಾಗಿದೆ ಎಂದು ಹೇಳಿದರು. ಬಿ ಸ್ಟಾರ್ ಬಾಯ್ಸ್ ಹೆಸರಿನಲ್ಲಿ ಗ್ಯಾಂಗ್ ಕಟ್ಟಿಕೊಂಡಿದ್ದ ಬಸವರಾಜ್ ಟೈಗರ್ ಕಾಳಗಿ ತನ್ನ ಗ್ಯಾಂಗ್ಗೆ ಸೇರುವವರಿಂದ 40,000 ಪ್ರವೇಶಾತಿ ಪಡೆಯುತ್ತಿದ್ದ. ಇದಕ್ಕಾಗಿ ಜೈಲಿನಲ್ಲಿದ್ದುಕೊಂಡೇ ತನ್ನ ಸಹಚರರಿಗೆ ಅಪರಾಧ ಪ್ರಕರಣಗಳಲ್ಲಿ ಭಾಗಿಯಾಗಲು ನಿರ್ದೇಶನ ನೀಡುತ್ತಿದ್ದ ಎಂದು ಸುದ್ದಿಗೋಷ್ಠಿಯಲ್ಲಿ ಸುಲೆಪೇಟ್ ಸಿಪಿಐ ಸತ್ಯನಾರಾಯಣ್, ಪಿಎಸ್ಐ ಮೊಹಮ್ಮದ್ ಗೌಡ, ಸೇಡಂ ಸಿಪಿಐ ಮೊಹಮ್ಮದ್ ಗಜಿಯೋದ್ದೀನ್, ಪಿಎಸ್ಐ ಸುನೀಲ್ ಮೂಲಿಮನಿ ಇದ್ದರು. ಈ ಏರಿಯಾಲ್ಲಿ ಅವ ಕಂಟಿನ್ಯೂಸ್ಲಿ ಎಕ್ಸ್ಪೋರ್ಷನ್ ರಾಕೆಟ್ ನಡೆಸ್ತಾ ಇದ್ದಾನೆ. ನಮಗೇನು ಭಾಳಷ್ಟು ಸತಿ ಮಂದಿ ಊರಲ್ಲಿ ಕಂಪ್ಲೇಂಟ್ ಹೇಳಿದ್ರು, ಯಾರು ಫಾರ್ಮಲಿ ಕಂಪ್ಲೇಂಟ್ ಕೊಡಲಿಲ್ಲ. ಸರ್, ಇಲ್ಲಿ ಹೋಗುವಾಗ ನನ್ನಿಂದ 5,000 ಇಸ್ಕೊಂಡು ಹೋಗಿದ್ದಾರೆ, ಟೈಗರ್ ಕಾಳಗಿ ಅಂತ ಹೆಸರು ಹೇಳ್ತಾರೆ. ನಮಗೇನು ಗೊತ್ತಿರಲಿಲ್ಲ ಟೈಗರ್ ಕಾಳಗಿ ಯಾರು ಅಂತ. ಇವತ್ತು ಇವರು 3 ಆರೋಪಿಗೆ ನಾವು ಹಿಡಿದ ಮೇಲೆ ಅವರು ಸ್ಟೇಟ್ಮೆಂಟ್ ಅಲ್ಲಿ ಅವ್ರು ಹೇಳಿದ್ರು ಬಸವರಾಜ್ ಅಂತ ನಮ್ಮ ಗ್ರೂಪ್ ಲೀಡರ್ ಇದ್ದಾರೆ. ಆ ಗ್ರೂಪ್ ಲೀಡರ್ ಗುಲ್ಬರ್ಗ ಸೆಂಟ್ರಲ್ ಜೈಲಿನಿಂದ ನಮಗೆ ಡೈರೆಕ್ಷನ್ಸ್ ಕೊಟ್ಟಿದ್ದ. ಆ ಡೈರೆಕ್ಷನ್ಸ್ ಮೇಲೆ ನಾವು ಅವನ ಆರ್ಡರ್ಸ್ ಮೇಲೆ ನಾವು ಇದು ಕೆಲಸ ಮಾಡಿದ್ವಿ. ಆಮೇಲೆ ನಾವು ಇಮಿಡಿಯೇಟ್ಲಿ ಎಸ್ ಪಿ ಸಾಹೇಬ್ರಿಗೆ ತಿಳಿಸಿ ಅವರು ಸೆಂಟ್ರಲ್ ಜೈಲ್ ಸೂಪರಿಂಟೆಂಡೆಂಟ್ ಸಾಹೇಬ್ರಿಗೆ ಮಾತಾಡಿದ್ದಾರೆ. ನಾವು ಇಬ್ಬರು ಹೋಗಿ ನಾನು ಮತ್ತು ಇನ್ಸ್ಪೆಕ್ಟರ್ ಗೋನರ್ ಸಾಹೇಬ್ರಿಗೆ ಒಂದು ಎಕ್ಸಿಷನ್ ಕೊಟ್ಟಿದ್ದೀವಿ. ಸೂಪರಿಂಟೆಂಡೆಂಟ್ ಆಫ್ ಜೈಲ್ ಅವ್ರ ಜೊತೆಗೆ ನಾವು ಹೋಗಿ ಸರ್ಚ್ ಮಾಡಿದಾಗ ಆ ಬಸವರಾಜ್ ಹತ್ರ ಅವ ಬರೋ ಟ್ಯಾಕ್ಸ್ಫುಲ್ಲಿ ಫ್ಲೋರ್ ಇರುತ್ತಲ್ಲ, ಫ್ಲೋರಲ್ಲಿ ಇದು ಮಾಡಿಕೊಂಡು ಕೆಳಗಡೆ ಇಟ್ಟಿದ್ದ 2 ಮೊಬೈಲ್. ಈ 2 ಮೊಬೈಲ್ ಅವನ ಬಳಿ ಸಿಕ್ಕಿದ್ದು, ಚಾರ್ಜರ್, ಆಮೇಲೆ 2 ಸಿಮ್ ಕಾರ್ಡ್ ಇದೆ ಅದರಲ್ಲಿ. ಆಮೇಲೆ ಅವ್ನ ಮುಖ ನೋಡಿ ನನಗೆ ಫೇಸ್ಬುಕ್ ಪ್ರೊಫೈಲ್ ಇದೆ ಟೈಗರ್ ಕಾಳಗಿ, ಮುಖ ನೋಡಿ ನನಗೆ ಸ್ವಲ್ಪ ಡೌಟ್ ಇವನೇ ಟೈಗರ್ ಕಾಳಗಿ ಇರ್ಬೋದು ಅಂತ. ಆಮೇಲೆ ಮತ್ತೆ ಸ್ವಲ್ಪ ಇಂಟ್ರೋಗೇಷನ್ ಮಾಡಿದಾಗ ಹೌದು ಸರ್, ನಾನೇ ಟೈಗರ್ ಕಾಳಗಿ, ನಾನೇ ಇದು ಎಲ್ಲ ಎಕ್ಸ್ಟ್ರಾಕ್ಷನ್ ರ್ಯಾಕೆಟ್ ನಡೆಸ್ತಾ ಇದ್ದೀನಿ. ಮಧುರಾ, ಯುಪಿ, ಬೆಂಗಳೂರು, ಕರ್ನಾಟಕ, ದೋಡಾ, ಜೆಕೆ, 11ನೇ ಲೋಕಸಭಾ ಚುನಾವಣೆ 2ನೇ ಹಂತಕ್ಕೆ ಮತದಾನ ಇಂದು ಭಾರತಾದ್ಯಂತ ಪ್ರಾರಂಭವಾಯಿತು. ಅಸ್ಸಾಂ, ಬಿಹಾರ್, ಛತ್ತೀಸ್ಗಢ, ಜಮ್ಮು ಮತ್ತು ಕಾಶ್ಮೀರ, ಕರ್ನಾಟಕ, ಮಹಾರಾಷ್ಟ್ರ, ಮಣಿಪುರ, ಒಡಿಶಾ, ತಮಿಳುನಾಡು, ಉತ್ತರ ಪ್ರದೇಶ, ಪಶ್ಚಿಮ ಬಂಗಾಳ ಮತ್ತು 1 ಕೇಂದ್ರಾಡಳಿತ ಪ್ರದೇಶ ಪುದುಚೇರಿಯಲ್ಲಿ 11 ರಾಜ್ಯಗಳಲ್ಲಿ ಭಾರತದೆಲ್ಲೆಡೆ ಮತ ಚಲಾಯಿಸುವ ಹಕ್ಕನ್ನು ಭಾರತದ ಜನರು ನಡೆಸುತ್ತಾರೆ. 95 ಸಂಸತ್ ಸ್ಥಾನಗಳಿಗೆ ಮತದಾನ ನಡೆಯಲಿದೆ. ಮತದಾನ ಕೇಂದ್ರಗಳಲ್ಲಿ ಭದ್ರತಾ ವ್ಯವಸ್ಥೆಗಳನ್ನು ಬಿಗಿ ಮಾಡಲಾಗಿದೆ.
ಲೋಕಸಭಾ ಚುನಾವಣೆ ಕಾವು, ಬಿಸಿಲ ನಾಡು ಕಲಬುರಗಿಯಲ್ಲಿ ರಂಗೇರುತ್ತಿದ್ದು ಇಂದು ಸೋಲಿರುವ ಸರ್ದಾರ ಕಾಂಗ್ರೆಸ್ನ ಮಲ್ಲಿಕಾರ್ಜುನ ಖರ್ಗೆ ಪರ ಪ್ರಚಾರಕ್ಕೆ ಮಾಜಿ ಸಿಎಂ ಸಿದ್ದರಾಮಯ್ಯ ಹಾಗೂ ಸಿಎಂ ಇಬ್ರಾಹಿಂ ಮತಯಾಚನೆಗಾಗಿ ಜೇವರ್ಗಿ ಮತಕ್ಷೇತ್ರ ಜನತೆಗೆ ಮನವಿ ಮಾಡಿದರು. ಕಲಬುರಗಿ ಜಿಲ್ಲೆಯ ಜೇವರ್ಗಿಯಲ್ಲಿ ಪ್ರಧಾನಿ ಮೋದಿ ಹಾಗೂ ಅವರ ಸರ್ಕಾರದ ವಿರುದ್ಧ ವಾಗ್ದಾಳಿ ಮಾಡಿದರು. ಪ್ರಧಾನಿ ಮೋದಿ ಸರ್ಕಾರದ ವಿದ್ಯಾವಂತ ಯುವಕರಿಗೆ 5 ವರ್ಷಗಳಲ್ಲಿ 10 ಕೋಟಿ ಜನರಿಗೆ ಉದ್ಯೋಗ ಒದಗಿಸುತ್ತೇನೆ ಎಂದು ಭರವಸೆ ನೀಡಿದ್ದರು. ಈಗ ಯುವಕರು ಕೇಳಿದರೆ ಪಕೋಡ ಮಾರಲು ಹೋಗಿ ಅಂತಾರೆ, ಇದು ಸರಿನಾ ಎಂದು ವಾಗ್ದಾಳಿ ನಡೆಸಿದರು. ಇದೇ ಸಂದರ್ಭದಲ್ಲಿ ಜೆಡಿಎಸ್ ಕಾರ್ಯಕರ್ತರು ಮಾಜಿ ಸಿಎಂ ಸಿದ್ದರಾಮಯ್ಯ ಅವರ ಕೊರಳಿಗೆ ಜೆಡಿಎಸ್ ಶಾಲನ್ನು ಹಾಕಿದಾಗ ಅದನ್ನು ಕಿತ್ತೆಸೆದು ತಾವು ಕೊರಳಲ್ಲಿ ಧರಿಸಿದ ಕಾಂಗ್ರೆಸ್ ಶಾಲನ್ನು ಸಾರ್ವಜನಿಕರಿಗೆ ಪ್ರದರ್ಶಿಸಿದರು. ಇನ್ನು ಸಿಎಂ ಇಬ್ರಾಹಿಂ ಮಾತನಾಡಿ, ಬಿಜೆಪಿ ಸರ್ಕಾರ ಬಲಿಷ್ಠ ಭಾರತ ನಿರ್ಮಾಣ ಮಾಡುತ್ತೇನೆಂದ ಮೋದಿ ದೇಶವನ್ನು ಕೊಳ್ಳೆ ಹೊಡೆಯಲು ಬಿಡುತ್ತಿದ್ದಾರೆಂದು ಆರೋಪಿಸಿದರು. ಇನ್ನು ಈ ಸಂದರ್ಭದಲ್ಲಿ ಮಲ್ಲಿಕಾರ್ಜುನ್ ಖರ್ಗೆ, ಅಜಯ್ ಸಿಂಗ್ ಸೇರಿದಂತೆ ಜೆಡಿಎಸ್ ನಾಯಕರು ಸಹ ಭಾಗವಹಿಸಿದ್ದರು. ಬಿಜೆಪಿಗೂ ಮತ್ತೆಕ್ಕೂ ಮೋದಿಗೂ ಬೇಕು, ಮೋದಿಗೆ ನೋಡಿ ಓಟ್ ಕೊಡ್ರಿ. ನಾಳೆ ಅವರು ಹೆಣ್ಣು ಕೊಡಬೇಕು, ಹುಡುಗರಿಗೆ ನೋಡ್ಬೇಕಂತಿಲ್ಲ, ಅವ್ರ ಅಪ್ಪರಿ ನೋಡಿದ್ರೆ ಸಾಕು, ಹುಡುಗಿ ನೋಡ್ಬೇಕಾಗಿಲ್ಲ, ಅವ್ರ ಅವ್ರಿ ನೋಡಿದ್ರೆ ಸಾಕು. ಈ ಪದ್ಧತಿ ಮೋದಿಯವರು ಜಾರಿಗೆ ತಂದರೆ ಹಿಂದೂಸ್ತಾನದಲ್ಲಿ ಇವತ್ ಬಲಿಷ್ಠ ಭಾರತ ಮಾಡ್ತೀನಿ ಅಂದ್ರಿ. ಭಾರತದ ಜನತೆ ಬೇಕಾದ ಮೈ ಚೌಕಿದಾರು, ತುಮ್ ಕಿಸ್ಕಿ ಚೌಕಿದಾರು, ಅನಿಲ್ ಅಂಬಾನಿ ಚೌಕಿದಾರ ಆಗ್ಯಾರ, ಅದಾನಿ ಚೌಕಿದಾರ ಆಗ್ಯಾರ, ಕೇಂದ್ರದಲ್ಲ ಮಂತ್ರಿ ಆಗಿದ್ದ, ವಿಮಾನಯಾನ ಸಚಿವನಾಗಿದ್ದ, ಒಂದು ಏರ್ಪೋರ್ಟ್ ಖಾಸಗಿಯವ್ರಿಗೆ ಮಾರಲಿಲ್ಲ, ಈಗ 6 ಏರ್ಪೋರ್ಟ್ಗಳನ್ನ ಅಹಮದಾಬಾದ್ ಏರ್ಪೋರ್ಟ್, ಅದೇ ರೀತಿ ಮಂಗಳೂರು ಏರ್ಪೋರ್ಟ್, 6 ಏರ್ಪೋರ್ಟ್ ಅನ್ನ ಅದಾನಿ ಅವರಿಗೆ ಈಗ. ನವಲಗುಂದ ಗ್ರಾಮದಲ್ಲಿ ಮೈತ್ರಿ ಅಭ್ಯರ್ಥಿ ವಿನಯ್ ಕುಲಕರ್ಣಿ ಪರ ಪ್ರಚಾರಕ್ಕಾಗಿ ಇಳಿದ ಸಚಿವ ಎಚ್ ಕೆ ಪಾಟೀಲ್. ಹೌದು, ಅಪಾರ ಬೆಂಬಲಿಗರೊಡನೆ ಪ್ರಚಾರ ನಡೆಸಿ ಬಿಜೆಪಿಯವರಿಗೆ ರೈತರು ತಕ್ಕ ಪಾಠ ಕಲಿಸುತ್ತಾರೆ. ಬಿಜೆಪಿಯವರನ್ನ ಪ್ರಚಾರ ಮಾಡೋಕೆ ಊರೊಳಗೆ ಬಿಡುತ್ತಿಲ್ಲ, ಬಿಜೆಪಿ ಹಿಂದೆ ಮೋಸ ಮಾಡಿದ್ದನ್ನು ಜನರು ನೆನಪು ಮಾಡಿ ಇಟ್ಟುಕೊಂಡಿದ್ದಾರೆ. ಕರ್ನಾಟಕದಲ್ಲಿ ಮೈತ್ರಿ ಸರ್ಕಾರ ಸೇರಿ 20 ಕ್ಷೇತ್ರ ಗೆಲ್ಲುತ್ತೇವೆ. ಪ್ರಚಾರದ ವೇಳೆ ಸಚಿವ ಎಚ್ ಕೆ ಪಾಟೀಲ್ ಹೇಳಿದ್ದಾರೆ. ಮೋಸ ಮಾಡಿದ್ದನ್ನ ಒಂದೊಂದು ನೆನಪು ಮಾಡಿಕೊಳ್ತಾರೆ. ಇವತ್ತು ಕರ್ನಾಟಕದಲ್ಲಿ ಎಷ್ಟು ಲೋಕಸಭಾ ಕ್ಷೇತ್ರಗಳು ಬರುತ್ತೆ? ನಮ್ಮ ಕರ್ನಾಟಕದೊಳಗೆ ಸಮ್ಮಿಶ್ರ ಏನು, ನಮ್ಮ ಎರಡು ಪಾರ್ಟಿ ಕ್ಯಾಂಡಿಡೇಟ್ಸ್ ಇದಾವಲ್ಲ, ಕಾಂಗ್ರೆಸ್ ಹಾಗೂ ಜೆ ಡಿ ಎಸ್, ಎರಡೂ ಕೂಡಿ 20 ಸೀಟ್ಗಳು ಬರ್ತಾವೆ. 17ನೇ ಲೋಕಸಭಾ ಚುನಾವಣೆಯಲ್ಲಿ 2ನೇ ಹಂತದ ಮತದಾನ ಇಂದು ಭಾರತಾದ್ಯಂತ ನಡೆಯುತ್ತಿದ್ದು ನಟ ರಜನಿಕಾಂತ್ ಮತ ಚಲಾಯಿಸಿದರು. ನಟ ರಜನಿಕಾಂತ್ ಅವರು ಚೆನ್ನೈನಲ್ಲಿ ಮತ ಚಲಾಯಿಸಿದ್ದಾರೆ. ಅವರು ಚೆನ್ನೈ ಸೆಂಟ್ರಲ್ ಪಾರ್ಲಿಮೆಂಟರಿ ಕ್ಷೇತ್ರದ ಸ್ಟೆಲ್ಲಾ ಮೇರಿಸ್ ಕಾಲೇಜಿನಲ್ಲಿ ತಮ್ಮ ಮತ ಚಲಾಯಿಸಿದರು. ತಮಿಳುನಾಡಿನಲ್ಲಿ 38 ಸಂಸದೀಯ ಸ್ಥಾನಗಳಿಗೆ ಮತದಾನ ನಡೆಯುತ್ತಿದೆ. ಹದಿನೇಳನೇ ಲೋಕಸಭಾ ಚುನಾವಣೆಯಲ್ಲಿ 2ನೇ ಹಂತ ಮತದಾನ ಇಂದು ಭಾರತದಿಂದ ನಡೆಯುತ್ತಿದ್ದು ಕಾಂಗ್ರೆಸ್ ನಾಯಕ ಮತ್ತು ಮಾಜಿ ಹಣಕಾಸು ಸಚಿವ ಪಿ ಚಿದಂಬರಂ ಅವರು ತಮಿಳುನಾಡಿನ ಶಿವಗಂಗಾ ಜಿಲ್ಲೆಯ ಮತದಾನ ಕೇಂದ್ರದಲ್ಲಿ ಮತ ಚಲಾಯಿಸಿದ್ದಾರೆ. ಪಿ ಚಿದಂಬರಂ ಅವರ ಪತ್ನಿ ನಳಿನಿ ಚಿದಂಬರಂ, ಅವರ ಪುತ್ರ ಕಾರ್ತಿ ಚಿದಂಬರಂ ಮತ್ತು ಕಾರ್ತಿ ಅವರ ಪತ್ನಿ ಶ್ರೀನಿಧಿ ರಂಗರಾಜನ್ ಸಹ ಮತದಾನ ಕೇಂದ್ರದಲ್ಲಿ ಶಿವಗಂಗಾದಲ್ಲಿ ಮತ ಚಲಾಯಿಸಿದ್ದಾರೆ. ಕಾರ್ತಿ ಚಿದಂಬರಂ ಅವರು ಕಾಂಗ್ರೆಸ್ನಿಂದ ಶಿವಗಂಗಾ ಕ್ಷೇತ್ರದಿಂದ ಸ್ಪರ್ಧಿಸಿದ್ದಾರೆ.
The Tamil people want a change of government both at the center and following that in the state. That is why there's overwhelming support for the secular progressive front formed by the DMK, Congress and the allied parties. I have voted and I appeal to people to vote for the democratic secular front. We have to preserve our independence, sovereignty, democracy, self-respect. We have to fight against superstition. We have to fight against false beliefs. We believe that all religions are equal. We believe that transcending caste and community, everyone is equal before the law.